ಕೊಡಗಿನ ಆದಿವಾಸಿಗಳ ಮನವೊಲಿಸಲು ವ್ಯಾಕ್ಸಿನ್ ಮಾಡಿಸಿದ್ದಾರೆ ಬೋಪಯ್ಯ ಅವರು ಮನೆ ಮನೆಗೆ ತೆರಳಿ ಆದಿವಾಸಿಗಳ ಮನವೊಲಿಸಿ ಅವರಿಗೆ ವ್ಯಾಕ್ಸಿನೇಷನ್ ಅನ್ನು ಮಾಡಿಸಲಾಗಿದೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಅವರು ಮನೆ ಮನೆಗೆ ತೆರಳಿದ್ದಾರೆ ವಿರಾಜಪೇಟೆ ತಾಲೂಕಿನ ದಿಡ್ಡಳ್ಳಿ ಹಾಡಿಯಲ್ಲಿ ವ್ಯಾಕ್ಸಿನ್ಗಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಮಾಲ್ಧಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಡ್ಡಳ್ಳಿ ತಟ್ಟಳ್ಳಿ ಹಾಡಿಗಳವು ವ್ಯಾಕ್ಸಿನ್ ಪಡೆದುಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಂಥ ಆದಿವಾಸಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಬೋಪಯ್ಯ ಅವರೇ ಹೋಗಿ ಜನರ ಮನ ಒಲಿಸಿ ನಂತರದಲ್ಲಿ ವ್ಯಾಕ್ಸಿನ್ ಅನ್ನು ಹಾಕಿಸಲಾಗಿದೆ ಇನ್ನು ಹೆಚ್ಚು ಗಟ್ಟಿಯಾಗಿ ಆರೋಗ್ಯ ಇರಬೇಕು ಒಂದು ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೆ ಇನ್ನೊಂದು ಯಾವ ಕಾಲಕ್ಕೂ ಏನಾಗಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಹಾಗಾಗಿ ದಯವಿಟ್ಟು ಬನ್ನಿ ಅಲ್ಲಿಗೆ ಪ್ರಚಾರಕ್ಕೂ ಕೈ ಕೊಡೋದು ವಿರಾಜಪೇಟೆ ತಾಲೂಕಲ್ಲಿ ಒಂದಿಷ್ಟು ಪರಿಶಿಷ್ಟ ಪಂಗಡದ ಜನ ವಾಸಿಸುವಂಥ ಕಾಲೋನಿಗಳು ಸಾಕಷ್ಟಿದೆ ಇವರೆಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಬೇಕು 18 ವರ್ಷದಿಂದಲೇ ಮಾಡಬೇಕು ಅನ್ನುವಂಥದ್ದು ಒಂದು ಯೋಜನೆ ಹಮ್ಮಿಕೊಂಡು ಪ್ರಾರಂಭದ ಹಂತದಲ್ಲಿ ಅದಕ್ಕೆ ಸಾಕಷ್ಟು ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದರು ನಮಗೆ ಕೊರೋನಾ ಕಾಯಿಲೆ ಬರೋದಿಲ್ಲ ನಮ್ಮ ಏನು ನಾಡು ಔಷಧಿ ಅಂತ ನಾವು ಹೇಳ್ತೇವೆ ಸೊಪ್ಪು ಇದರಲ್ಲೇ ಅಂತ ಆದರೆ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಇವತ್ತು ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಮನೆಯೂ ಕೂಡ ಒಂದು 150 ಜನಕ್ಕೆ ಚಂದನ ಹಾಡಿಯಲ್ಲಿ ಆಯಿತು ಇವತ್ತು ದಿಡ್ಡಳ್ಳಿ ಈ ಭಾಗದಲ್ಲೂ ಕೂಡ ಮೊದಲಿಗೆ ಪ್ರತಿರೋಧ ಇತ್ತು ನಮ್ಮ ಸ್ಥಳೀಯ ನಾಯಕರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸೇರಿಕೊಂಡು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಬಹಳ ಮುಖ್ಯವಾಗಿ ನಾನು ಕೆಲವು ಮನೆಗಳಿಗೆ ಹೋದೆ ಅವರು ಮನೆ ಮನೆಗೆ ತೆರಳಿ ಇವತ್ತು ಮನವೊಲಿಸುವುದರಲ್ಲಿ ನಾವು ಯಶಸ್ಸುಕೊಂಡಿದ್ದೇವೆ ಈ ದಿಡ್ಡಳ್ಳಿ ಬಹುಶಃ ದಿಡ್ಡಳ್ಳಿ ಅಂದರೆ ಇಡೀ ದೇಶವ್ಯಾಪಿ ಒಂದು ಕಾಲದಲ್ಲಿ ಪ್ರಚಾರ ಆಗಿತ್ತು 255 ಹೆಚ್ಚು ಜನ ಮುಂದೆ ಬಂದಿದ್ದಾರೆ ಇವತ್ತು ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಅದು ತಗೊಳ್ತಾರೆ ಅದರ ಜೊತೆಗೆ ಪಕ್ಕದಲ್ಲಿ ಅವರೆಗೊಂದ ಇದೆ ಅಲ್ಲೂ ಅವರು ಹೇಳಿದ್ದಾರೆ ಬರಬೇಕು ಅಂತ 2-3 ದಿವಸದಲ್ಲಿ ಅಲ್ಲಿ ಕೂಡ ಈ ಥರ ಪ್ರತ್ಯೇಕವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಕ್ಯಾಂಪ್ ಥರ ಮಾಡಿ ಅಲ್ಲೂ ಕೂಡ ಎಲ್ಲ ವರ್ಗದ ಜನರಿಗೂ ಗಿರಿಜನ ಬಂಧುಗಳಿಗೂ ಸೇರಿ ವ್ಯಾಕ್ಸಿನೇಷನ್ ಕೊಡುವ ಕಾರ್ಯಕ್ರಮ ಮಾಡ್ತೇವೆ ಈಗಂತೂ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ಮಾಡಿಸಿದಂಥ ಕ್ಷೇತ್ರ ವಿರಾಜಪೇಟೆ ಇವತ್ತು ಇದೆ ಇಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯು 5% ಹತ್ರ ನಾವು ಬರ್ತಾಯಿದ್ದೇವೆ ಒಂದು 2-3 ಗ್ರಾಮ ಪಂಚಾಯಿತಿ ಬಿಟ್ಟರೆ ಇನ್ನೇನು 21ರವರೆಗೆ ಲಾಕ್ಡೌನ್ ಇದೆ ಅಲ್ಲಿಗೆ ನಾವು 0 ತರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇದೆ ನಾವು ತುಂಬ ಎದುರಿದೋ ಈ ವ್ಯಾಕ್ಸಿನ್ ತಗೊಂಡ್ರೆ ಏನಾಗ್ತದೆ ಅನ್ನೋದು ಮೊದಲು ಕಳೆದ ವರ್ಷ ಎಲ್ಲ ಈ ವ್ಯಾಕ್ಸಿನ್ ಬಗ್ಗೆ ಚಿಂತೆ ಮಾಡುವಾಗ ಹೆದರಿಕೆ ಆಗ್ತಾಯಿತ್ತು ಈ ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡ್ತಾ ಹೆದರಿಕೊಂಡಿದ್ದೋ ಹೆದರಿಕೊಂಡು ಗಾಂಧಾರಿ ಮೆಣಸು ಸೊಪ್ಪು ಮತ್ತು ಕಳ್ಳೆ ಅಂತ ಹೇಳಿದ್ರೆ ಬಿದಿರಿಂದ ನಾವಿಲ್ಲಿ ಹುಟ್ಟಿ ಬರುವಂಥ ಕಳ್ಳೆನೆಲ್ಲ ತಿಂತಾಯಿದ್ದೋ ಆಗ ಈ ವ್ಯಾಕ್ಸಿನ್ನು ಈ ಪತ್ರಿಕೆಯಲ್ಲೆಲ್ಲ ಟಿವಿಲೆಲ್ಲ ನೋಡ್ತಾ ಎದುರ್ದು ನಾವು ಎದುರಿ ತುಂಬ ಚರ್ಚೆಗಳನ್ನ ನಾವು ನಮ್ಮ ಆಡಿಯಲ್ಲೇ ಮಾಡಿಕೊಂಡು ಈ ವ್ಯಾಕ್ಸಿನ್ ತಗೊಂಡ್ರೆ ನಮಗೆ ನಮ್ಮ ಜೀವಕ್ಕೆ ಒಂದು ಕವಸ ಸಿಕ್ಕದಾಗೆ ಆಗ್ತದೆ ಅಂತ ಒಂದು ಚಿಂತೆ ಮಾಡ್ತಾ ಇವತ್ತು ಇಲ್ಲಿ ತಟ್ಟಳ್ಳಿಯ ಆಶ್ರಮ ಶಾಲೆಯಲ್ಲಿ ಈ ಕ್ಯಾಂಪ್ ಇಟ್ಟಿದಾಗ ನಮ್ಮ ಆಡಿನಲ್ಲಿ ಎಷ್ಟು ಜನ ಇದ್ದೀವಿ ನಾವೆಲ್ಲರೂ ಬಂದು ಕೂಡ ಈ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ತಯಾರಾಗಿದ್ದೀವಿ ಇವತ್ತು ತಗೊಳ್ತಾ ಇದ್ದಾರೆ ಈ ತಗೊಂಡು ನಮ್ಮ ಈ ಕೊರೋನಾ ಕಾಯಿಲೆಯನ್ನು ಈ ನಮ್ಮ ಆಡಿಯಿಂದ ಓಡಿಸ್ಬೇಕನ್ನೋ ಒಂದು ಚಿಂತೆನ ಇಟ್ಕೊಂಡು ಈ ಕೊರೋನಾಕ್ಕೆ ಇಂಜೆಕ್ಷನ್ ಈಗ ಇವತ್ತಿಗೆ ಬಂದು ವ್ಯಾಕ್ಸಿನ್ ತಗೊಂಡಿದ್ದೀವಿ ತುಂಬ ಹೆದರಿಕೊಳ್ತಾ ಇದ್ದಾರೆ ಆಗಲೇ ನಮ್ಮ ಒಬ್ಬರು ಮುಖಂಡರು ಹೇಳ್ದಾಗೆ ಈ ಕಳ್ಳು ಕುಡಿಯೋದ್ರಿಂದ ಇದು ಕಳ್ಳು ಕುಡಿಯಲಿಕ್ಕೆ ಆಗಲ್ಲ ಅನ್ನೋ ಚಿಂತೆ ನಮ್ಮ ಜನರ ಮೇಲೆ ಇದೆ ಅದನ್ನು ಕೂಡ ನಾವು ಹಾಡಿಯ ಲೀಡ್ರುಗಳಾಗಿ ಅದನ್ನು ಅವ್ರದ್ದು ಆ ಕಳ್ಳು ಕುಡಿದ್ರೆ ನಿಮಗೆ ಏನೂ ಆಗೋಲ್ಲ ಅಂತ ಹೇಳೋ ಅವರಿಗೆ ಮನದುಂಬಿಸ್ತಾ ಇನ್ನು ಮುಂದಕ್ಕೆ ಕೂಡ ನಾವು ನಮ್ಮ ಎಷ್ಟು ಟ್ರೈಬಲ್ಗಳು ನಮ್ಮ ವಾಸ ಇದ್ದೀವಿ ಅವ್ರಿಗೆಲ್ಲರಿಗೂ ಕೋವಿಡ್ ಇಂಜೆಕ್ಷನ್ ಕೊಡಲಿಕ್ಕಿರೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು